वेलकम बैक टू मै लच्ची रेसीपी ब्लॉग हेगिद्रेलू होपल चेना भावस्तनी सो ना कूड़ा चेनाव हेल्ता इू दीपावली ब्लॉगो सारी लेट अपलोड सो इू शुक्रवार दीपावली अमावस्य दिवस नानू दीप हच्चु सो नरक चतुर्थी दिवस नन दीप हचक या अम्म मन जात्र अंदु सो गुरुवार संजे बंदू नन गुरुवार दीप हचक आंड शुक्रवार स्टार्ट नीप हचके सो एलू रेडीकू नान पूजे मोदे संजे 4 o'clock मेल आती सो फोर ओ क्लॉक के नानू रेडी देवर मन दीप हाँ सो सिंपल नमने के दीपावली सेलेब्रेट मे सो ये शेर माती सो संजे व्लॉग स्टार्ट आंड देवर मने रेडी पूजे माता सो आर गंटे अंदे स्वल्प केस आंड मने पटाखी बरतंद सो आगे पटाखी तक आंड इन चुर् कल सो आगे मिक्सबिटू आगे देवर मने रेडी सो दीप हिटोण आंड इन बल हर आंड तुलसी पटेल ಒಂದು 6 ಗಂಟೆಗೆ ಚಾ ಅಂದ್ಬಿಟ್ಟು ಸೊ ಮನೆಗೆ ದೀಪ ಪೂಜೆ ಮಾಡಿದೆ ओके फ्रेंड्स पूजे आयतु सो सिंपल नमने दीपावली रीति सेलेब्रेशन आयतु सो दीपावली हब्ब की सिंपल पूजे मादे एंड कज्जाय ईर ऐन फस्ट नानु बरुत्ता अंत लास्ट व्लॉगली तोर्सिदीनि स्वल्प स्वल्प कज्जायन सह माडिद्दे सो फाइनली नानु कज्जायन कल्तकोंडे अंत निम्म जोते व्लॉग शेर माडिदीनि लास्ट व्लॉगलेल्ल अष्टेने एनु नम्मनेगेनु जास्ति ग्रांड आगि दीपावली ईरल्ल ऐन सेलेब्रेशन माडल्ल ಸಿಂಪಲ್ ಆಗಿ ಮಕ್ಕಳಿರೋದ್ರಿಂದ ಪಟಾಕಿ ತರೋದು ಆ್ಯಂಡ್ ಮನೆಗೆ ಪೂಜೆ ಮಾಡೋದು ಈ ಥರ ಇರುತ್ತೆ. ಇನ್ನು ಮನೆಗೆ ಸ್ವೀಟು ಈ ಥರ ಎಲ್ಲ ಏನು ಮಾಡಲ್ಲ. ನಾನು ಯಾವಾಗಲೂ ವರ್ಷವೂ ನಾವು ಈ ಥರ ದೀಪಾವಳಿಯ ಸೆಲೆಬ್ರೇಷನ್ ಮಾಡ್ಕೊಂಬರೋದು ಗ್ರ್ಯಾಂಡಾಗಿ ಅಂತ ಏನು ದೀಪಾವಳಿನ ಸೆಲೆಬ್ರೇಷನ್ ಮಾಡಿಲ್ಲ. ಸೊ ಹಾಗಾಗಿ ಮನೆಗೆ ಸಿಂಪಲಾಗಿ ಪೂಜೆ ಮಾಡಿ ಆ್ಯಂಡ್ ಪಟಾಕಿ ಹೊಡ್ಸೋದು ಮಕ್ಕಳ ಕೈಲಿ ಈ ಥರ ಇತ್ತು. ಸೊ ಇನ್ನು ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ಲಾಸ್ಟ್ ವ್ಲಾಗಲ್ಲಿ ಸೊ ಸ್ಯಾರಿ ಕುಚ್ಚಿದ್ದು ತೋರಿಸಿದ್ದೀನಿ ಒಂದು ಸೀರೆದು. ಸೊ ಹಾಗಾಗಿ ಅದನ್ನು ಹಾಕೋಕ್ಕಾಗಿರಲಿಲ್ಲ ಅವ್ರಿಗೆ ಬೇಕು ಅಂತ ಹೇಳಿದರು. ಸೊ ಲಾಸ್ಟ್ ಫೈನಲಿ ಎಲ್ಲ ಕಟ್ಟಿ ಆ್ಯಂಡ್ ನನ್ನ ಸ್ಟೋನು ಆ್ಯಂಡ್ ಬಾಲ್ ಚೈನ್ ಅಂಟಿಸ್ಬೇಕಾಗಿತ್ತು. ಅದೊಂಚೂರು ಅಂಟಿಸ್ಬಿಟ್ಟು ಹಾಗೆ ಕೊಟ್ಬಿಡೋಣ ಅಂದ್ಬಿಟ್ಟು ಅವ್ರು ಇವತ್ತು ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಕೊಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಫಿನಿಶ್ ಮಾಡಿ ಕೊಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ. ಫಸ್ಟ್ ಕಟ್ಟಿರೋದು ನನಗೆ ಬೇಬಿ ಕುಚ್ಚು ಕಟ್ಕೊಡಿ ಅಂತ ಕೇಳಿದರು. ಸೊ ನಾನು ಬೇಬಿ ಕುಚ್ಚು ಕಟ್ಟೋಕ್ಕಿಂತ ಈ ಥರ ಕ್ರೋಶದಲ್ಲಿ ಒಂದು ಸ್ಟೋನ್ ಆ್ಯಂಡ್ ಒಂದು ಬೀಡು ಆ್ಯಂಡ್ ಒಂದು ಈ ಥರ ಕುಚ್ಚು ಕಟ್ಟರೆ ನನಗೆ ಬೇಗ ಆಗುತ್ತೆ. ನನಗೆ ಬೇಬಿ ಕುಚ್ಚು ಅಂದರೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಕ್ರೋಶದಲ್ಲೇ ಹಾಕಿ ಆ್ಯಂಡ್ ನೆಕ್ಸ್ಟು ಒಂಚೂರು ಗ್ರ್ಯಾಂಡಾಗಿ ಬೇಕು ಅಂತಿದ್ರು ಬ್ರೈಡಲ್ಲಿ ಬ್ರೈಡಲ್ ಡಿಸೈನು. ಸೊ ಹಾಗಾಗಿ ಅದರಲ್ಲಿ ಹಾಕ್ಕೊಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ನನ್ನ ಮಗಳನ್ನು ಸಹ ರೆಡಿ ಮಾಡಿದೆ. ಆ್ಯಂಡ್ ಇಲ್ಲಿ ಏನಕ್ಕೆ ದೀಪ ಹಚ್ಚೋಣ ಅಂದ್ಬಿಟ್ಟು 5:30 ಏನೋ ಆಗಿತ್ತು. ಸೊ ಹಾಗಾಗಿ ದೀಪ ಹಚ್ಚಿಸ್ಬಿಟ್ಟು ಹೋಗೋಣ, ಇನ್ನು ಆಚೆ ಹೋದರೆ ಲೇಟಾಗುತ್ತೆ ಅಂದ್ಬಿಟ್ಟು. ಸೊ ನನ್ನ ಮಗಳ ಕೈಲೇ ದೀಪ ಹಚ್ಚಿಸ್ದೆ. ಅವಳನ್ನ ನೋಡೋಕ್ಕೆ ಒಂಥರ ಖುಷಿ, ಲಂಗ ಬ್ಲೌಸೆಲ್ಲ ಹಾಕಿ ರೆಡಿ ಮಾಡಿದ್ರೆ. ಮನೆಗೆ ಒಬ್ಬಳು ಮಗಳಿದ್ರೆ ಒಂಥರ ರೆಡಿ ಮಾಡಿ ಅವ್ರ ಕೈಲಿ ದೀಪ ಹಚ್ಚಿಸೋದಂದ್ರೆ ಎಷ್ಟು ಖುಷಿಯಾಗುತ್ತೆ. ಸೊ ಅವಳ ಕೈಲೇ ದೀಪ ಎಲ್ಲ ಹಚ್ಚಿಸ್ದೆ ಆಚೆ ಆ್ಯಂಡ್ ದೇವ್ರ ಮನೆ ಬಾಗಿಲ ಹತ್ರ ಆ್ಯಂಡ್ ಆಚೆ ಆ್ಯಂಡ್ ತುಳಸಿ ಗಿಡತವೆ ಇಲ್ಲೆಲ್ಲನೂ ಸಹ ಅವಳ ಕೈಲಿ ದೀಪ ಹಚ್ಚಿಸಿ ಆ್ಯಂಡ್ ಇನ್ನು 5:30 ಆಗಿತ್ತು ದೀಪ ಹಚ್ಚಿಸ್ಬಿಟ್ಟು ಹೋಗೋಣ. ಇನ್ನು ಬರೋಷ್ರಲ್ಲಿ 7 o'clock ಏನೋ ಅಂದರೆ ಆವಾಗ ದೀಪ ಹಚ್ಚೋದು ಅಷ್ಟು ಚೆನ್ನಾಗಿರಲ್ಲ. ಸೊ 6 ಗಂಟೆಗೆಲ್ಲ ದೀಪ ಹಚ್ಬೇಕಲ್ಲ. ಸೊ ಹಾಗಾಗಿ ಹಚ್ಚಿಸೋಣ ಅಂದ್ಬಿಟ್ಟು ಇಲ್ಲಿ ತುಳಸಿ ಕಟ್ಟೆ ಹತ್ರ ಸ್ವಲ್ಪ ಗಾಳಿ ಜಾಸ್ತಿ ಬಿಸಿತ್ತು. ಸೊ ಹಾಗಾಗಿ ಅಲ್ಲಿ ಹಾರೋದಂಗೆ ಈ ಥರ ಆಗ್ತಿತ್ತು. ಹಾಗಾಗಿ ಅಲ್ಲಿ ಬೇಡ, ಬಂದಮೇಲೆ ಹಚ್ಚೋಣ, ಸ್ವಲ್ಪ ಗಾಳಿಯೆಲ್ಲ ಇದಾಗಲಿ ಅಂದ್ಬಿಟ್ಟು ಇಲ್ಲಿ ಬಾಗಿಲ ಹತ್ರ ಮೇನ್ ಬಾಗಿಲ ಹತ್ರ ಈ ಥರ ಹಚ್ಚಿದ್ರೆ ಹಿಂಗೆ ಒಂದು ಲ್ಯಾಂಪ್ ಇಕ್ಬಿಟ್ಟು ಅದೇನು ಹಾರಲ್ಲ. ಸೊ ಈ ಥರದವಾದರೆ ಹಾರೋಗ್ಬಿಡುತ್ತೆ ಗಾಳಿಗೆ. ಹಾಗಾಗಿ ಒಳಗಡೆ ದೇವ್ರ ಮನೇಲಿ ಆ್ಯಂಡ್ ಇಲ್ಲಿ ಆಚೆ ಬಾಗಿಲ ಹತ್ರ ಹಚ್ಬಿಟ್ಟು
ಸೊ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಅದೇ ನಾನು ಹೇಳಿದ್ನಲ್ಲ ಸಾರಿ ಕುಚ್ಚು ಅವ್ರದ್ದು ಹಾಕಿದ್ದೀನಿ ಅವ್ರಿಗೆ ಹಂಗೆ ಕೊಟ್ಬಿಟ್ಟು ಇನ್ನು ಅವರಿಗೆ ಸ್ಯಾರಿ ಕೊಟ್ಟಾಕಿದ್ದಾರೆ ಸ್ಯಾರಿನ ಕೊಡ್ತಾ ಇದ್ದೀನಿ ಇಲ್ಲಿ ಬಂದ್ವಿ ಸೊ ನನಗೆ ಗೊತ್ತಿಲ್ಲ ಇಲ್ಲಿ ಇಷ್ಟೊಂದು ರಶ್ ಇರುತ್ತೆ ಪಟಾಕಿ ತಣ ತವ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದು ಇಲ್ಲಿ ಬಗಲಗುಂಟೆಯಲ್ಲಿ ಒಂದು ಗ್ರೌಂಡ್ ಇದೆ ಒಳಗಡೆ ಸೊ ಅಲ್ಲಿ ಫುಲ್ಲು ಪಟಾಕಿದೇ ಹಾಕಿದ್ದಾರೆ ತೋರಿಸ್ತೀನಿ ನಾನು ಎಷ್ಟು ರಶ್ ಇತ್ತು ಅಂದರೆ ಅಪ್ಪ ನಾನು ಫಸ್ಟ್ ಟೈಮ್ ಈ ಥರ ಪಟಾಕಿ ತಣ ಅಂತ ಬಂದಿದ್ದೆ ಅಂದರೆ ಏಕೆಂದರೆ ಯಾವಾಗಲೂ ತಂದುಬಿಡೋರು ಅವರೇ ಹಸ್ಬೆಂಡೇ ಬಟ್ ಇವಾಗ ನಾನು ಬಂದೆ ಹಾಗೆ ಅಲ್ಲಿ ಸೀರೆ ಕೊಡಬೇಕಾಯ್ತಲ್ಲ ಸೊ ಹಾಗಾಗಿ ನಾನು ಬಂದೆ ನೋಡಿದ್ರೆ ಅಪ್ಪ ತುಂಬ ರಶ್ ಇದೆ ಪಟಾಕಿ ತಣತವ ಅಂದರೆ ನಾವು ಬಂದಿದ್ದು ಶುಕ್ರವಾರ ಸೊ ದಾಸರಳ್ಳಿ ನೋಡಿ ದಾಸರಳ್ಳಿ ಪಟಾಕಿ ವರ್ತಕರ ಸಂಘ ಅಂತ ಬೃಹತ್ ಪಟಾಕಿ ಮೇಳ ಅಂತ ಸಖತ್ತು ಜನ ಸೇರಿತ್ತು ಪಟಾಕಿ ತಂಡೋಗುತ್ತವ ಪಾನಿಗಟ್ಟೆ ನಾವು ಒಂದು ಪುಟಾಣಿ ಬಾಕ್ಸ್ ತೊಗೊಂಡ್ವಿ ಅಷ್ಟೇ ಇನ್ನು ಜಾಸ್ತಿ ದೊಡ್ಡದು ನಾನು ಹೊಡೆಯಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಹೊಡೆಯೋಕ್ಕೆ ತುಂಬಾ ಖುಷಿ ಪಡ್ತಿದ್ವಿ ಸೊ ಈಗ ಸ್ವಲ್ಪ ಭಯನೇ ಆಗುತ್ತೆ ನನಗಂತೂ ನಾನು ಹೊಡೆಯಲ್ಲ ಜಸ್ಟ್ ನನ್ನ ಮಕ್ಕಳಿಗೆ ಅವಳಿಗೆ ಮಕ್ಕಳಿರೋದ್ರಿಂದ ಅವ್ರು ಕೇಳತ್ತಾರಲ್ವ ಪಟಾಕಿ ಹೊಡಿಬೇಕು ಅಂತ ಅವರಂದ್ರು ನನ್ನ ಮಕ್ಕಳನ್ನು ಭಯ ಬೀಳ್ತಾರೆ ಬಟ್ ಸುಸುರು ಬತ್ತಿ ಒಂಥರ ಖುಷಿ ದೀಪಾವಳಿಗೆ ಏನೋ ಒಂದು ಸುಸುರು ಬತ್ತಿ ಹಚ್ಚಿದ್ರು ಒಂಥರ ಖುಷಿ ಆಗುತ್ತೆ ಸೊ ಹಾಗಾಗಿ ಸುಸುರು ಬತ್ತಿ ತೊಗೊಳ್ಳೋಣ ಹಿಂಗೆ ಸಿಂಗಲ್ ಸಿಂಗಲ್ ತೊಗೊಳ್ಳೋಣ ಹೂವಿನ ಕುಂಡ ಆ್ಯಂಡ್ ಕೃಷ್ಣನ ಚಕ್ರ ಮತ್ತು ಸುಸುರು ಬತ್ತಿ ಈ ಥರ ತೊಗೊಳ್ಳೋಣ ಸಿಂಗಲ್ ಸಿಂಗಲ್ ಆದರೆ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಳಕ್ಕೆ ಹೋದ್ವಿ ಬಟ್ ಸಿಂಗಲ್ ಸಿಂಗಲೇ ಪ್ರೈಸ್ ಜಾಸ್ತಿ ಅನ್ನಿಸ್ತು ಯಾಕಂದರೆ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡದಾಗಿರುತ್ತೆ ಸೊ ಹೂವಿನ ಕುಂಡ ಎಲ್ಲ ದೊಡ್ಡದು ಚೆನ್ನಾಗಿ ಬರುತ್ತೆ ಹಚ್ಚಿದ್ರೆ ಅಂತ ಬಟ್ ಕಾಸ್ಟ್ಲಿ ಅನ್ನಿಸ್ತು ಅದ್ರ ಬದಲು ಒಂದು ಚಿಕ್ಕದೇ ತೊಗೊಳ್ಳೋಣ ಅದರಲ್ಲಿ ಏನು ಬರುತ್ತೆ ಅದು ದೊಡ್ಡದ ಅಂದರೆ ದೊಡ್ಡ ದೊಡ್ಡ ಪಟಾಕಿ ಇದ್ದರೂ ಆಯಿತು ಹೊಡೆದ್ರೆ ಆಯಿತು ನಾವೇನೇ ಅಂದ್ಬಿಟ್ಟು ಸೊ ಒಂದು ಸಣ್ಣ ಬಾಕ್ಸೇ ತೊಗೊಂಡ್ವಿ ಆ್ಯಂಡ್ ಸುಸುರು ಬತ್ತಿ ಮಾತ್ರ ಅದೇ ದೊಡ್ಡದಾಗಿ ಬರುತ್ತಲ್ಲ ಅದೊಂದು ಎರಡು ಬಾಕ್ಸ್ ಎಕ್ಸ್ಟ್ರಾ ತೊಗೊಂಡ್ವಿ ಅಷ್ಟೇ ಸೊ ಅದನ್ನು ತೊಗೊಂಡು ಮತ್ತೆ ಬಗಲಗುಂಟೆ ಒಳಗಡೆ ಎಂಟ್ರಿ ಆದ್ವಿ ಅಂದರೆ ಜಾತ್ರೆ ದೇವಸ್ಥಾನ ಹತ್ರ ಬನ್ನೋಡಿ ಮಾರಮ್ಮನ ದೇವಸ್ಥಾನ ಹತ್ರ ಸೊ ಏನಕ್ಕೆ ಅಂದರೆ ನಾನು ಜಾತ್ರೆಯಲ್ಲಿ ಒಂದಷ್ಟು ಪ್ಲೇಟ್ ತೊಗೊಂಡಿದ್ದೆ ಟಿಫನ್ ಪ್ಲೇಟು ಸೊ ಅದು ಸ್ವಲ್ಪ ಡ್ಯಾಮೇಜ್ ಆದಂಗೆ ಆಗಿತ್ತು ನಾನು ನೋಡೇ ಇರಲಿಲ್ಲ ಸೊ ಅದನ್ನು ಹಾಗೆ ಎಕ್ಸ್ಚೇಂಜ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬಂದ್ವಿ ಇನ್ನೂ ಇದ್ದರು ನಾನೆಲ್ಲ ಹೋಗ್ಬಿಟ್ಟಿರ್ತಾರೆ ಅಂದ್ಕೊಂಡೆ ಬಟ್ ತುಂಬ ರಶ್ ಇತ್ತು ಬಗಲಗುಂಟೆಯಲ್ಲಿ ಮಾತ್ರ ಅಲ್ಲಿ ಹೇಗೆ ಅಂದರೆ ಭಾನುವಾರ ತಿರ್ಗಾ ಮರುಪೂಜೆ ಅಂತ ಆಗುತ್ತೆ ಸೊ ಹಾಗಾಗಿ ಅಲ್ಲಿವರೆಗೂ ಇದ್ರು ನಾವು ಅಲ್ಲಿನ ಅದನ್ನು ಅಲ್ಲಿ ಹಾಗೆ ಅದು ಪ್ಲೇಟೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಪಟಾಕಿನ ಓಪನ್ ಮಾಡ್ತಾ ಇದ್ದಾರೆ ನನ್ನ ಮಗಳಿಗಂತೂ ಸಖತ್ತು ಇಷ್ಟ ಆಯ್ತು ಪಟಾಕಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಖುಷಿ ಪಡ್ತಾಳೆ ನನ್ನ ಮಗಳು ಅಂತ ಬಟ್ ಅಷ್ಟೇ ಭಯ ಬೀಳ್ತಾಳೆ ಅವಳು ಒಂದು ಸುಸುರು ಹೊತ್ತಿ ಹಿಡ್ಕೊಳೋಕ್ಕೂ ಭಯ ಬೀಳ್ತಾ ಇರ್ತಾಳೆ ಏನಾದರೂ ಪಟಾಕಿ ಅಂದರೆ ಇಷ್ಟ ಪಟಾಕಿ ತರಬೇಕು ಈ ಥರ ಹಚ್ಚಬೇಕು ಈ ಥರ ಒಂದು ಇಷ್ಟಪಡ್ತಾಳೆ ಆ್ಯಂಡ್ ಇಲ್ಲಿ ಬಂದು ತುಳಸಿ ಪಟ್ಟ ಹತ್ರ ದೀಪ ಹಚ್ಚಿದೆ ಸೊ ಅವು ಅಂದರೆ ಹೋಗೋವಾಗ ಹಚ್ಚಕ್ಕೆ ನೋಡಿದ್ವಿ ಬಟ್ ಅವೆಲ್ಲ ಆರೋಗ್ತಿತ್ತು ಗಾಳಿಗೆ ಬಂದಮೇಲೆ ದೀಪ ಹಚ್ಚಿಬಿಟ್ಟು ಈಗ ಪಟಾಕಿ ಹೊಡೆಯೋದು ಹಾಗೆ ನಾನು ಹೇಳಿದ್ನಲ್ಲ ಪ್ಲೇಟ್ಸ್ನ ಚೇಂಜ್ ಮಾಡ್ಕೊಂಬಂದೆ ಅಂತ ಸೊ ಅದನ್ನು ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಅಂತ ಸೊ ನಾನು ತೊಗೊಂಡಿದ್ದ ಪ್ಲೇಟ್ಸೇ ಬೇರೆ ಥರ ಡಿಸೈನ್ ಇತ್ತು ಬಟ್ ಅದರಲ್ಲೆಲ್ಲ ನೋಡಿದ್ರೂ ಸ್ವಲ್ಪ ಡ್ಯಾಮೇಜ್ ಆದಂಗೆ ಈ ಥರ ಇತ್ತು ಯಾಕೋ ಇಷ್ಟ ಆಗಲಿಲ್ಲ ಆಮೇಲೆ ಅಲ್ಲೇ ಬೇರೆ ಬೇರೆ ಥರ ಇರುತ್ತಲ್ಲ ಡಿಸೈನು ಸೊ ಅದರಲ್ಲಿ ನೋಡಿದೆ ನಾನು ತೊಗೊಂಡಿದ್ದು 250 ಏನೋ 6 ತೊಗೊಂಡಿದ್ದೆ ಬಟ್ ಈ ಥರದ್ದು ತೊಗೊಳೋಕ್ಕೂ ನೋಡಿದೆ ಆಮೇಲೆ ಇದು ಬರೀ 250 4 ಏನೋ ಹೇಳಿದ್ರು ಅಂದರೆ 350 4 ಹೇಳಿದ್ರು ಸೊ ನಾವು 250 4 ತೊಗೊಂಡು ಬಂದೆ ಆ್ಯಂಡ್ ಒಂದು ಬೌಲ್ ಥರ ಈ ಥರ ತೊಗೊಂಡೆ ಸೊ ಅಷ್ಟೇ ಫ್ರೆಂಡ್ಸ್ ಆಮೇಲೆ ನೋಡಿ ಈ ಥರ ನಾನು ಮನೆಗೆ ಲೈಟ್ ಹಾಕಿಸಿದ ಈ ಥರ ಲೈಟ್ ಹಾಕಿರೋದ್ರಿಂದ ದೀಪಾವಳಿಗೆ ಹಾಕಿರೋದು ಸೊ ಯಾವಾಗಲೂ ಹಾಕಲ್ಲ ಇದು ಪಿ ಓ ಪಿ ಡಿಸೈನ್ದು ಅದಕ್ಕೋಸ್ಕರ ತೋರಿಸ್ದೆ ಸೊ ಚೆನ್ನಾಗಿ ಕಾಣ್ತಾ ಇರೋ ಥರ ಒಂಥರ ದೀಪಾವಳಿ ಹಬ್ಬ ದಿವಸ ಲೈಟಿಂಗ್ಸ್ ಎಲ್ಲ ಥರನೂ ಮನೆಗೆ ಹಾಕ್ಬಿಟ್ರೆ ಒಂದು ಲೈಟ್ ಹಾಕ್ತೀನಿ ಅಷ್ಟೇ ಡೈಲಿ ಆ್ಯಂಡ್ ಇದು ದೀಪಾವಳಿ ಅಲ್ವಾ ಸೊ ಎಲ್ಲರ ಮನೆ ಮುಂದೆ ನೋಡಬೇಕು ಆಚೆ ಪಿ ಓ ಪಿಗೆಲ್ಲ ಲೈಟ್ ಮಾಡಿಸಿರ್ತಾರಲ್ಲ ಕಲರ್ ಕಲರ್ಸ್ ಅದೆಲ್ಲ ಹಾಕಿರ್ತಾರೆ ದೀಪಾವಳಿಗೆ ನೋಡೋಕ್ಕೊಂಥರ ಖುಷಿ ಸೊ ಹಾಗಾಗಿ ನಾನು ಒಳಗಡೆ ಎಲ್ಲ ಹಾಕಿದ್ದೆ ಪಿ ಓ ಪಿಗೆಲ್ಲ ಯಾವುದ್ಯಾವುದು ಲೈಟ್ ಇದೋ ಅದೆಲ್ಲ ಹಾಕಿದ್ದೆ ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮನೆ ಮೇಲೂ ಅಷ್ಟೇ ಈ ಥರ ಕಲರ್ ಕಲರ್ಸ್ ಲೈಟ್ ಇತ್ತು ಅದನ್ನು ಹಾಕಿದ್ದೆ ದೀಪಾವಳಿಗೆ ವರ್ಷಕ್ಕೆ ಒಂದ್ಸಲಿ ಹಾಕ್ತೀನೋ ಅಷ್ಟೇ ಅದು ಲೈಟು ಸೊ ಈ ಥರ ಇನ್ನು ಪಟಾಕಿ ಹಚ್ಚೋದು ಸ್ಟಾರ್ಟ್ ಮಾಡ್ಕೊಂಡ್ವಿ ಜಸ್ಟ್ ಸುಸುರು ಬತ್ತಿ ಯಾಕಂದರೆ ಚಿನ್ಮಯಾಗಿ ಹೋಗಿ ಅದು ಕಣ್ಣತ್ರ ಅದಿದು ಬೆಂಕಿದು ಅದೆಲ್ಲ ಒಂದು ಸ್ವಲ್ಪ ಡೇಂಜರು ಮಕ್ಕಳ ಹತ್ರ ಅಂದ್ಬಿಟ್ಟು ಒಂದೊಂದು ಈ ಥರ ಉದ್ದುದು ಹೇಳೋದೆಲ್ಲ ಬಾಕ್ಸ್ ಬಾಕ್ಸಲ್ಲಿ ಬಂದಿತ್ತು ಚಿಕ್ಕ ಚಿಕ್ಕದ್ದು ಬಂದಿತ್ತು
ನಾವು ತಗೊಂಡಿದ್ದ ಬಾಕ್ಸೇ ಚಿಕ್ಕದ್ದು ತೊಗೊಂಡ್ವಿ. ಸೊ ಹಾಗಾಗಿ ಸುಸುರು ಬತ್ತಿ ಎಲ್ಲ ಚಿಕ್ಕದ್ದು ಬಂದಿತ್ತು. ಹಾಗಾಗಿ ನಾವು ಸಪ್ರೇಟಾಗಿ ಈ ಥರ ಒಂದು ದೊಡ್ಡದಾಗಿರುತ್ತಲ್ಲ ಉದ್ದಕ್ಕೆ, ಆ ಥರ ಸುಸುರು ಬತ್ತಿ ತೊಗೊಂಡು ಈ ಥರ ಮಕ್ಕಳಿಗೆಲ್ಲ ಹಚ್ಚಿಸಿದ್ದು. ಇನ್ನು ನನ್ನ ಮಗಳು ಇದೊಂದು ಸುಸುರು ಬತ್ತಿಗೆ ಹೆದರ್ಕೊಂತಾರ್ತಾಳೆ ಅವಳು, ಖುಷಿ ಅವಳಿಗೆ, ಬಟ್ ಹೆದರಿಕೆ ಈ ಥರ. ಆ್ಯಂಡ್ ಚಿನ್ಮಯಿಗೂ ಮತ್ತು ನನ್ನ ಮಗಳ ಕೈಯಲ್ಲಿ ನಾವು ಸೇರಿಕೊಂಡು ಸುಸುರು ಬತ್ತಿ ಹಚ್ಚಿಸಿದ್ವಿ. ಸುಸುರು ಬತ್ತಿ ಹಚ್ಚಿದ್ರೇ ಒಂದು ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋಷ್ಟು ಖುಷಿಯಾಗುತ್ತೆ. ಅದೊಂದು ಸುಸುರು ಬತ್ತಿಲಿ ಏನೋ ಒಂಥರ ಖುಷಿ, ಅದನ್ನು ಹಚ್ಚಿದ ತಕ್ಷಣ ನಾವು ವರ್ಷ ವರ್ಷ ಹೀಗೇ ನನ್ನ ಮಗಳಿಗೆ ಸುಸುರು ಬತ್ತಿ ಆ್ಯಂಡ್ ಹೂವಿನ ಕೊಂಡ ಈ ಥರ ತಂದು ಕೊಟ್ಬಿಡ್ತಿದ್ವಿ. ಬಾಕ್ಸ್ ಪಟಾಕಿ ಫುಲ್ ಏನು ತೊಗೊಂಬರ್ತಿರ್ಲಿಲ್ಲ, ಯಾಕಂದರೆ ನಾನು ಹೊಡೆಯಲ್ಲ, ನನ್ನ ಹಸ್ಬೆಂಡು ಹೊಡೆಯಲ್ಲ. ಅವಾಗೆಲ್ಲ ಹೊಡಿತಿದ್ರು ಅಂತ ಅವರು ಅಷ್ಟೇ ಹೇಳೋರು, ಅವಾಗೆಲ್ಲ ತುಂಬ ಪಟಾಕಿ ಹೊಡಿತಿದ್ವಿ ಅಂತ. ನಾವು ಅಷ್ಟೇ, ಅಮ್ಮ ಎಲ್ಲ ಅವಾಗೆಲ್ಲ ದೀಪಾವಳಿ ಬಂತಂದ್ರೆ ಮನೆ ಹತ್ರ ಫುಲ್ಲು ಕಾಂಪೌಂಡ್ ಇರುತ್ತಲ್ಲ, ಅಲ್ಲೆಲ್ಲ ದೀಪ ಹಚ್ಚಿಬಿಟ್ಟು ಪಟಾಕಿನ ಹೊಡಿಸ್ತಿದ್ರು. ಈ ಥರ 3 ದಿನವೂ ಸ್ವಲ್ಪ 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 ಒಂದು ಬಾಕ್ಸ್ ತಗೊಂಡ್ರೆ ನಾವು 5 ಜನ, 5 ಜನಕ್ಕೂ ಸ್ವಲ್ಪ 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 ಈ ಥರ ಹಚ್ಚಿಸೋರು. ಅಂದರೆ 3 ದಿನಕ್ಕೂ ಆಗಂಗೆ ಡಿವೈಡ್ ಮಾಡಿ ಆ್ಯಂಡ್ 5 ಜನಕ್ಕೂ ಆಗಂಗೆ ಡಿವೈಡ್ ಮಾಡಿಬಿಟ್ಟು ನಿನಗಿಷ್ಟು 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 ಅಂತ ಈ ಥರ ಡಿವೈಡ್ ಮಾಡಿ ಕೊಡೋರು. ನಾವು ಪಟಾಕಿ ಹೊಡಿತಿದ್ವಿ, ಅದೇ ಒಂಥರ ಖುಷಿ. ಆ್ಯಂಡ್ ಹೇಳಿಲ್ವ, ಸಣ್ಣ ಸಣ್ಣ ಪಟಾಕಿ ಎಲ್ಲ ಬರುತ್ತಲ್ಲ, ಅದೆಲ್ಲ ಹೊಡಿತಾ ಇದ್ವಿ ಉದ್ಬತ್ತಿ ಹಚ್ಕೊಂಡು. ಸೊ ಈಗ ಹೊಡಿಯೋದಂದ್ರೆ ನನಗೆ ಭಯನೇ ಸ್ವಲ್ಪ. ಸೊ ಹಾಗಾಗಿ ಜಸ್ಟ್ ಈ ಥರ ಸುಸುರು ಬತ್ತಿ ಆ್ಯಂಡ್ ಹೂವಿನ ಕೊಂಡ ಆ್ಯಂಡ್ ಕೃಷ್ಣನ ಚಕ್ರ ಈ ಥರ ಹಚ್ಚಿ ಫೈನಲಿ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ವಿ. ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡ ಪಟಾಕಿ, ಅದೇ ಲಕ್ಷ್ಮೀ ಪಟಾಕಿ ಈ ಥರಲ್ಲ ಅಂತಾರಲ್ಲ, ಅದೆಲ್ಲ ಇದೆ. ಅದು ಶನಿವಾರ ಮತ್ತು ದೀಪಾವಳಿ ಹಬ್ಬ ಆವತ್ತೆ ಅಲ್ವಾ, ಸೊ ಅವತ್ತು ಹೊಡೆಯೋಣ ಅಂತ ಸ್ವಲ್ಪ ಈ ಥರ ಒಂದು ಹೂವಿನ ಕೊಂಡ ಈ ಥರ ಎಲ್ಲ ಹೊಡೆದ್ವಿ. ಸೊ ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆ್ಯಂಡ್ ಫೈನಲಿ ಈ ಥರ ದೀಪಾವಳಿನ ಸಿಂಪಲ್ಲಾಗಿ ನಮ್ಮ ಮನೆಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್. ಇನ್ನೂರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರು, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ದೂರ ದೂರ ಕರ್ಕೊಂಡ್ಬಾರ್ದು.